ನಾಲ್ವರು ದಿಗ್ಗಜ ನಟರ ಮೇಲಿನ ಐಟಿ ರೇಡ್ ಅಂತ್ಯವಾಗಿದೆ. ಬಹುತೇಕ ಮೂರು ದಿನಗಳ ಕಾಲ ಐಟಿ ಅಧಿಕಾರಿಗಳ ವಿಚಾರಣೆ ಎದುರಿಸಿದ ಶಿವಣ್ಣ, ಅಪ್ಪು, ಸುದೀಪ್, ಯಶ್ ಸದ್ಯಕ್ಕೆ ನಿರಾಳರಾಗಿದ್ದಾರೆ. ಅದರ ಫುಲ್ ಡೀಟೇಲ್ಸ್ ಇಲ್ಲಿದೆ. ನಾಲ್ವರು ನಟರ ಮನೆಗಳ ಮೇಲಿನ ಐಟಿ ರೇಡ್ ಅಂತ್ಯ. ಶಿವಣ್ಣ, ಅಪ್ಪು, ಸುದೀಪ್, ಯಶ್ ಸದ್ಯಕ್ಕೆ ನಿರಾಳ. ನಗದು, ಚಿನ್ನಾಭರಣ, ದಾಖಲೆ ಪತ್ರ ಪತ್ತೆ. ಸ್ಯಾಂಡ್ಲ್ವುಡ್ಗೆ ಶಾಕ್ ಕೊಟ್ಟಿರೋ ಆದಾಯ ತೆರಿಗೆ ಇಲಾಖೆಯ ಮ್ಯಾರಥಾನ್ ದಾಳಿ ಇಂದು ಅಂತ್ಯವಾಗಿದೆ. ಇದರೊಂದಿಗೆ ಒಂದು ಹಂತದ ಪರಿಶೀಲನೆ ಮುಕ್ತಾಯವಾಗಿದೆ. ಇದರೊಂದಿಗೆ ಶಿವಣ್ಣ, ಅಪ್ಪು, ಯಶ್, ಸುದೀಪ್ ಸದ್ಯಕ್ಕೆ ನಿರಾಳರಾಗಿದ್ದಾರೆ. ಕಿಚ್ಚನ ಮನೆಯಲ್ಲಿ 46 ಗಂಟೆಗಳ ಸರ್ಚಿಂಗ್. ಅಕ್ರಮ ಹಣ ವರ್ಗಾವಣೆ ಆರೋಪ ಸಂಬಂಧ ಸುದೀಪ್ ಮನೆ ಮೇಲೆ ದಾಳಿ ನಡೆಸಿದ್ದ ಐಟಿ ಸತತ 46 ಗಂಟೆಗಳ ಬಳಿಕ ಪರಿಶೀಲನೆ ಮುಕ್ತಾಯಗೊಳಿಸಿದೆ. 2 ದಿನಗಳ ಹಿಂದೆ ಮನೆಗೆ ಹೊಕ್ಕಿದ್ದ ಅಧಿಕಾರಿಗಳು ಇಂದು ಮುಂಜಾನೆ 5 ಗಂಟೆಯಲ್ಲಿ ಹೊರಬಂದಿದ್ದಾರೆ. ಸುದೀಪ್ ಹಾಗೂ ಅವರ ಕುಟುಂಬದ ಸದಸ್ಯರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಆದಾಯದ ಮೂಲ, ಹಣದ ವರ್ಗಾವಣೆಗೆ ಸಂಬಂಧಿಸಿದ ದಾಖಲೆ ಸೇರಿದಂತೆ ಸಾಕಷ್ಟು ದಾಖಲೆ ಪತ್ರ ವಶಕ್ಕೆ ಪಡೆಯಲಾಗಿದೆ ಅಂತ ತಿಳಿದು ಬಂದಿದೆ. ಅವಶ್ಯಕತೆ ಇದ್ದಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಸುದೀಪ್ಗೆ ಸೂಚಿಸಲಾಗಿದೆ. ಐಟಿ ದಾಳಿ ವೇಳೆ ಮಂಡ್ಯ ಜಿಲ್ಲೆಯಲ್ಲಿ ಪೈಲವಾನ ಚಿತ್ರದ ಶೂಟಿಂಗ್ ಸ್ಪಾಟ್ನಿಂದ ಬಂದಿದ್ದ ಸುದೀಪ್, ಐಟಿ ಅಧಿಕಾರಿಗಳು ದಾಳಿ ಅಂತ್ಯಗೊಳಿಸುತ್ತಿದ್ದಂತೆ ಬಿಗ್ ಬಾಸ್ ಕಾರ್ಯಕ್ರಮದ ವಾರದ ಕಥೆ ಕಿಚ್ಚನ ಜೊತೆ ಶೂಟಿಂಗ್ಗೆ ತೆರಳಿದ್ರು. ಶಿವಣ್ಣನ ಮನೆಯಲ್ಲಿ 35 ಗಂಟೆಗಳ ಶೋಧ ಅಂತ್ಯ. ಮಾನ್ಯತ ಟೆಕ್ ಪಾರ್ಕ್ನಲ್ಲಿರುವ ಶಿವರಾಜ್ ಕುಮಾರ್ ಮನೆಯಲ್ಲಿ ಐಟಿ ಅಧಿಕಾರಿಗಳು ಬೆಳಗ್ಗೆ ಪರಿಶೀಲನೆ ಅಂತ್ಯಗೊಳಿಸಿದ್ದಾರೆ. ಸತತ 35 ಗಂಟೆಗಳ ಕಾಲ ದಾಖಲೆ ಪರಿಶೀಲನೆ ಮತ್ತು ಕುಟುಂಬ ಸದಸ್ಯರ ವಿಚಾರಣೆ ನಡೆಸಿದ ಅಧಿಕಾರಿಗಳು ಬೆಳಗ್ಗೆ 5 ಗಂಟೆಗೆ ಮನೆಯಿಂದ ಹೊರಬಂದಿದ್ದಾರೆ. ಬಳಿಕ ಮಾತನಾಡಿದ ಸೆಂಚುರಿ ಸ್ಟಾರ್, ಅವರು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೇನೆ ಹಾಗೂ ದಾಖಲೆ ನೀಡಿದ್ದೇವೆ ಅಂತ ಹೇಳಿದರು. ಶಿವರಾಜ್ ಕುಮಾರ್ ಸದ್ಯ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಪ್ರೊಡಕ್ಷನ್ ಹೌಸ್ ಇದೆ, ಮಗಳದುವೆ ಆ್ಯಂಡ್ ಬೇರೆ ಸರ್ವಿಸ್ ಟ್ಯಾಕ್ಸ್ ಎಲ್ಲ ಕಟ್ತಾ ಇರ್ತೀವಲ್ಲ, ಸೊ ಐ ಥಿಂಕ್ ಬ್ಯಾಲೆನ್ಸ್ ಶೀಟ್ ನೋಡ್ಕೊಂಡು ಆಮೇಲೆ ನಮಗೂ ಖರ್ಚಿರುತ್ತೆ, ಸಾಕಷ್ಟು ಖರ್ಚುಗಳಿರುತ್ತೆ. ಸೊ ವಿ ಹ್ಯಾವ್ ಟು ಸಿ ದಟ್ ಆ್ಯಂಡ್ ಇದು. ಸೊ ಅದರಿಂದ ನಮಗೇನು ಹೈ ಬಡ್ಜೆಟ್ ಸಿನಿಮಾ ಮಾಡಿದ್ದಕ್ಕೆ ಈ ಥರ ಮಾಡಿದ್ರೆ ಅನ್ನೋದು ನಮಗೂ ಅದು ಗೊತ್ತಿಲ್ಲ. ಬಟ್ ಐ ಥಿಂಕ್ ಇಟ್ ಹ್ಯಾಪನ್ ಅಪ್ ಅವ್ರಿಗೂ ಹಂಗೆ ಇರ್ಬೋದು, ಯಾಕಂದ್ರೆ ಇನ್ಫ್ಯಾಕ್ಟ್ ನೋಡೋಕೆ ಮನೋರ್ಲ ಸ್ವಲ್ಪ ಐ ಥಿಂಕ್ ಈಸ್ ಅ ವೆರಿ ಬಿಗ್ ಮ್ಯಾನ್. ಅಪ್ಪು ಮನೆಯಲ್ಲಿ 40 ಗಂಟೆ ಕಾಲ ಪರಿಶೀಲನೆ. ಸದಾಶಿವನಗರದಲ್ಲಿರುವ ಪುನೀತ್ ರಾಜ್ಕುಮಾರ್ ಮನೆಯಲ್ಲಿ 40 ಗಂಟೆಗೂ ಹೆಚ್ಚು ಕಾಲ ಐಟಿ ರೇಡ್ ನಡೆಯಿತು. ಸಾಕಷ್ಟು ಚಿನ್ನಾಭರಣ ಮತ್ತು ಕೆಲ ದಾಖಲೆ ವಶಕ್ಕೆ ಪಡೆಯಲಾಗಿದೆ. ಈ ಹಿಂದಿನ ಹಿಟ್ ಸಿನಿಮಾಗಳಾದ ರಾಜ್ಕುಮಾರ್, ಅಂಜನಿ ಪುತ್ರ ಮತ್ತು ಈಗ ರಿಲೀಸ್ ಆಗಬೇಕಿರುವ ನಟಸಾರ್ವಭೌಮ ಸಿನಿಮಾದ ಬಗ್ಗೆ ವಿಚಾರಣೆ ಮಾಡಲಾಗಿದೆ. ಸಿನಿಮಾಗಳು ಮತ್ತು ರಿಯಾಲಿಟಿ ಶೋಗಳಿಗೆ ಪಡೆಯುತ್ತಿರುವ ಸಂಭಾವನೆ ಕುರಿತು ಮಾಹಿತಿ ಕಲೆ ಹಾಕಲಾಗಿದೆ. ಅಲ್ಲದೆ ಗ್ರಾನೈಟ್ ಮತ್ತು ರಿಯಲ್ ಎಸ್ಟೇಟ್ ವ್ಯವಹಾರ, ಹೋಟೆಲ್ ಪಾರ್ಟ್ನರ್ಶಿಪ್ ಹಾಗೂ ಪತ್ನಿ ಅಶ್ವಿನಿ ನಡೆಸುತ್ತಿರುವ ಪ್ರೊಡಕ್ಷನ್ ಹೌಸ್ ವ್ಯವಹಾರದ ಪೂರ್ಣ ಮಾಹಿತಿ ಸಂಗ್ರಹಿಸಲಾಗಿದೆ. ಐಟಿ ದಾಳಿ ಬಳಿಕ ಪುನೀತ್ ಅವರು ಪತ್ನಿಯೊಂದಿಗೆ ಹುಬ್ಬಳ್ಳಿಗೆ ನಟಸಾರ್ವಭೌಮ ಚಿತ್ರದ ಆಡಿಯೋ ಬಿಡುಗಡೆಗೆ ತೆರಳಿದ್ರು. ನೋಡಿ, ಒಂದು ಐಟಿ ಡಿಪಾರ್ಟ್ಮೆಂಟ್ನವರು ಒಬ್ಬ ಬಿಸ್ನೆಸ್ ಮ್ಯಾನ್ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ಅವ್ರ ಮನೇಲಿ ಒಂದು ರೇಡ್ ಮಾಡ್ತಾರೆ ಅಂದರೆ ಡೆಫಿನೆಟ್ಲಿ ಅಕೌಂಟ್ ವಿಚಾರ ಇವಾಗಲೇ ಡೆಫಿನೆಟಾಗಿ ರೇಡ್ ಮಾಡೋದು. ಸೊ ಹಾಗಾಗಿ ಆ ವಿಚಾರದಾಗಿ ರೈಡ್ ನಡೆದಿದೆ. ಯಶ್ ಮನೆಯಲ್ಲಿ 40 ಗಂಟೆಗೂ ಹೆಚ್ಚು ಕಾಲ ಸರ್ಚಿಂಗ್. ಯಶ್ ಮನೆಯಲ್ಲಿ ಮೊದಲ ದಿನ 17 ಗಂಟೆ, 2ನೇ ದಿನ 15 ಗಂಟೆ ಮತ್ತು 3ನೇ ದಿನವಾದ ಇಂದು 8 ಗಂಟೆ ಕಾಲ ಶೋಧ ನಡೆಯಿತು. ಅವರ ಮಾವ ಕೃಷ್ಣಪ್ರಸಾದ್ ಮನೆಯಲ್ಲೂ ಸರ್ಚಿಂಗ್ ಮಾಡಲಾಯಿತು. ಯಶ್ ಮನೆಯಿಂದ ಇಂದು 2 ನೋಟ್ ಕೌಂಟಿಂಗ್ ಮೆಷಿನ್, 2 ಬ್ಯಾಗ್, 1 ಸೂಟ್ಕೇಸ್ ಹಾಗೂ ಲ್ಯಾಪ್ಟಾಪ್ ಜೊತೆ ಅಧಿಕಾರಿಗಳು ಹೊರಬಂದರು. ಯಶ್ ಅವರ ತಾಯಿ ಪುಷ್ಪ, ಪತ್ನಿ ರಾಧಿಕಾ ಹಾಗೂ ಮಾವ ಕೃಷ್ಣಪ್ರಸಾದ್ ಅವರ ತೀವ್ರ ವಿಚಾರಣೆ ನಡೆಸಲಾಗಿದೆ. ಮನೆಯಲ್ಲಿರುವ ಗಿಫ್ಟ್ಗಳ ಬಗ್ಗೆಯೂ ಪರಿಶೀಲನೆ ನಡೆದಿದೆ. ಆಸ್ತಿಯ ದಾಖಲೆ ಪತ್ರಗಳು, ಸಾಲದ ವಿವರ, ಬ್ಯಾಂಕ್ ಬ್ಯಾಲೆನ್ಸ್, ವಾಹನಗಳ ದಾಖಲೆ, ಮದುವೆ ಮತ್ತು ಸೀಮಂತ ಕಾರ್ಯಕ್ರಮದಲ್ಲಿ ಗಣ್ಯರು ನೀಡಿರುವ ದುಬಾರಿ ಉಡುಗೊರೆಗಳ ಬಗ್ಗೆ ಅಧಿಕಾರಿಗಳು ಮಾಹಿತಿ ಸಂಗ್ರಹಿಸಿದ್ದಾರೆ. ಅಲ್ಲದೆ ಕೆಜಿಎಫ್ನಲ್ಲಿ ಪಡೆದ ಸಂಭಾವನೆ ವಿಚಾರವಾಗಿಯೂ ವಿಚಾರಣೆ ಮಾಡಲಾಗಿದೆ. ಇಲ್ಲ, ಅವ್ರು ಮೇಯ್ನ್ ಆಗಿ ಬಂದಿದ್ದು ವಿಜಯ್ ಕಿರ್ಗಂದೂರ್ ತಿಮ್ಮೇಗೌಡ ಅನ್ನೋ ಇದ್ರ ಮೇಲೆ ಅವರು ಸಂಬಂಧಪಟ್ಟ, ನಾವೀಗೆಲ್ಲ ವರ್ಕ್ ಮಾಡಿದೀವಲ್ಲ ಅದು ಅಂತ ಬಂದ್ರು. ಅಂಡ್ ಜನರಲ್ ಅವ್ರ ಕರ್ತವ್ಯ, ಅವರು ಏನಿದೆ, ಯಾವ ತರ ಏನೇನು ನಿಮ್ಮ ಇದೇನು ಅಂತ ಎಲ್ಲ ಚೆಕ್ ಮಾಡ್ತಾ ಇದ್ರು.
ಐಟಿ ದಾಳಿ ಬಳಿಕ ಮಾತನಾಡಿದ ಯಶ್, ಅವರು ಬಂದಿದ್ದು ವಿಜಯ್ ಕಿರಂಗದೂರ್ ಮತ್ತು ತಿಮ್ಮಯ್ಯ ವಿಚಾರಕ್ಕೆ, ಕೆಜಿಎಫ್ ವಿಚಾರಕ್ಕೆ ಅಲ್ಲ. ಅದಕ್ಕೆ ಸಂಬಂಧಪಟ್ಟ ವಿಚಾರಣೆ ನಡೆಸಿದ್ರು, ಅವರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದೇನೆ ಅಂತ ಹೇಳಿದ್ರು. ಇದೇ ವೇಳೆ ಮಾಧ್ಯಮಗಳ ವಿರುದ್ಧವೂ ಗರಂ ಆದ್ರು. ಒಂದು ರಿಕ್ವೆಸ್ಟ್ ಅಷ್ಟೇ, ನಾನು ಹೇಳಿದ್ನಲ್ಲ, ಇಲ್ದಿರೋ ಊಹಾಪೋಹಗಳು ಮಾಡಬೇಡಿ. ಗವರ್ಮೆಂಟ್ ಇಂದ ಏನ್ ಬರುತ್ತೆ ಅದನ್ನ ಮಾತಾಡಿ, ಸುಮ್ನೆ ಜನಗಳಿಗೆ ತಪ್ಪು ಮಾಹಿತಿ ಹೋಗಬಾರದು. ನನಗೆ ಗೊತ್ತಿಲ್ಲ, ನನಗೆ ಯಾರೋ ಹೇಳಿದ್ರು, ಈಗ ಯಾವ್ದೋ ಮಹಾನ್ ಭಾವರು ಒಂದು ಮಾಧ್ಯಮದವರು ಇದಾರಲ್ಲ, ತುಂಬಾ ಜೋರಾಗೇನೋ ಮಾಡ್ತಿದಾರಂತೆ ಆತರ ಎಲ್ಲ. ಸೊ ಅವರಿಗೆ ಸ್ವಲ್ಪ ಕಲ್ಕದ ಜನ ಅಂತ. ದಾಳಿ ಮುಗಿಸಿ ವಶಕ್ಕೆ ಪಡೆದ ವಸ್ತುಗಳ ಪಂಚನಾಮೆ ಮಾಡಿದ ಅಧಿಕಾರಿಗಳು ಯಶ್ ಮತ್ತು ಕುಟುಂಬಸ್ಥರ ಸಹಿ ಪಡೆದು ಅವಶ್ಯ ಬಿದ್ದಲ್ಲಿ ವಿಚಾರಣೆಗೆ ಹಾಜರಾಗಿ ಸಹಕರಿಸುವಂತೆ ಸೂಚಿಸಿದ್ದಾರೆ. ಒಟ್ಟಿನಲ್ಲಿ ಸ್ಯಾಂಡ್ಲೋಡ್ ಮೇಲೆ ಇಷ್ಟು ದೊಡ್ಡ ಮಟ್ಟದ ಐಟಿ ದಾಳಿ ಎಂದೂ ಆಗಿರಲಿಲ್ಲ. ಈಗಿನ ರೇಡ್ ಎಚ್ಚರಿಕೆಯ ಸಂದೇಶ ರವಾನಿಸಿರೋದಂತೂ ಸತ್ಯ. ಅಭಿಷೇಕ್, ಭಾರತಿ ಜಾವಳ್ಳಿ, ಜಿ ಮಂಜುನಾಥ್, ವೀಣಾ ಸಿದ್ದಾಪುರ, ಟಿವಿ 5 ಬೆಂಗಳೂರು.